ನಮಸ್ಕಾರ ಅಮಂಗ್ ನ್ಯೂಸ್ಗೆ ಸ್ವಾಗತ ನಾನು ಪ್ರವೀಣ್ ಕುಮಾರ್ ಈ ಕ್ಷಣದ ಅಪ್ಡೇಟ್ಸ್ ತುಮಕೂರಿನ ಶಿರಗೇಟ್ ರಸ್ತೆಯಲ್ಲಿ ಲಾರಿ ಕೆಟ್ಟು ನಿಂತು 1.5 ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ತುಮಕೂರಿನಿಂದ ಶಿರಗೇಟ್ಗೆ ತೆರಳುವ ಎಸ್ ಮಾಲ್ ಎದುರಿನ ಕಿರಿದಾದ ಸೇತುವೆ ಬಳಿ ಲಾರಿ ಕೆಟ್ಟು ನಿಂತು ಸಂಚಾರ ಅವ್ಯವಸ್ಥವಾಗಿತ್ತು ಲಾರಿ ಕೆಟ್ಟು ನಿಂತಿದ್ದರ ಪರಿಣಾಮ 1.5 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಶಿರಗೇಟ್ ಸೇತುವೆ ಅಗಲೀಕರಣ ಮಾಡದೆ ಪದೇ ಪದೇ ಇಂತಹ ಸಮಸ್ಯೆಗಳು ನಿರ್ಮಾಣವಾಗುತ್ತಿವೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಶಿವಗಂಗೆಯ ಹೊನ್ನಮ್ಮ ಗವಿ ಮಠದ ರಜತ ಮಹೋತ್ಸವವನ್ನು ಇದೇ ತಿಂಗಳ 26 ರಂದು ಶ್ರೀ ಮಠದಲ್ಲಿ ಆಯೋಜಿಸಲಾಗಿದೆ ಎಂದು ಶಿವಾಚಾರ್ಯ ಸ್ವಾಮೀಜಿ ತುಮಕೂರಿನಲ್ಲಿ ತಿಳಿಸಿದರು ನೆಲಮಂಗಲ ತಾಲೂಕಿನ ಶಿವಗಂಗೆಯ ಹೊನ್ನಮ್ಮ ಗವಿ ಮಠದ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಶ್ರೀಮಠದ ರಜತ ಮಹೋತ್ಸವದ ಅಂಗವಾಗಿ ವಿದ್ಯಾರ್ಥಿ ನಿಲಯ ಉದ್ಘಾಟನೆ ಕಾಲೇಜು ಕಟ್ಟಡ ವಿದ್ಯಾರ್ಥಿ ನಿಲಯ ಶಿಲಾನ್ಯಾಸ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ವಿವಿಧ ಮಠಾಧೀಶರ ಸಾನ್ನಿಧ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವೀರಪ್ಪ ಮೊಯ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತಿತರ ಗಣ್ಯರು ಭಾಗವಹಿಸುವವರು ಎಂದು ಸ್ವಾಮೀಜಿ ಹೇಳಿದರು ಪರಂಪರೆಯನ್ನು ಅರ್ಚಿಕೊಂಡ ಹಿನ್ನೆಲೆಯಲ್ಲಿ ಇಂದಿನಿಂದಲೂ ಸಹ ಗುರುಗಳು ಹಾಕಿಕೊಂಡು ಬಂದಂತಹ ಆ ದಾರಿಯಲ್ಲಿಯೇ ಸಹ ಆ ಗೋಶಾಲೆಯನ್ನು ನಿರ್ಮಾಣ ಮಾಡುವುದರ ಮೂಲಕ ಸುಮಾರು 80ಕ್ಕೂ ಹೆಚ್ಚು ಗೋವುಗಳನ್ನು ನಾವು ಈಗ ಆಶ್ರಯವನ್ನು ಕೊಟ್ಟಿದ್ದೇವೆ ಅದರ ಜೊತೆಯಲ್ಲಿ ಇಡೀ ಕರ್ನಾಟಕದಲ್ಲಿ ವಿಭೂತಿಯನ್ನು ಪ್ರಾರಂಭಿಸಿದಂತಹ ಒಂದೇ ಒಂದು ಶ್ರದ್ಧಾ ಕೇಂದ್ರ ಅದು ಆನಂದ ಕುಮಾರಸ್ವಾಮಿ ಶಿವಯೋಗ ಮಂದಿರ ಶುದ್ಧ ವಿಭೂತಿಯನ್ನು ಮತ್ತೆಲೆಯೂ ಸಹ ತಯಾರು ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಕಷ್ಟಕರವಾದ ಸನ್ನಿವೇಶದಲ್ಲಿ ಶ್ರೀಮಠ ಭಕ್ತರಿಗೆ ಶುದ್ಧವಾದಂಥ ವಿಭೂತಿಯನ್ನು ಕೊಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಈ ವರ್ಷ ಸುಮಾರು ಈಗಾಗಲೇ 2000 ವಿಭೂತಿಗಳನ್ನು ನಾನು ತಯಾರು ಮಾಡಿ ರಜತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮವೂ ಸಹಿತ ರೂಪಿತ ಆಗಿದೆ ಒಂದು ಗುರು ಪರಂಪರೆಯ ಮಠ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿರುವುದು ಇತಿಹಾಸದಲ್ಲಿ ಮೊದಲು ಕರ್ನಾಟಕದ ಮಠ ಪರಂಪರೆಯಲ್ಲಿ ಒಂದು ಗುರು ಪರಂಪರೆಯ ಮಠ ಅನುಭವ ಮಂಟಪವನ್ನು ನಿರ್ಮಾಣ ಮಾಡುವುದರ ಜೊತೆಯಲ್ಲಿ ಒಂದು ವಿರಕ್ತ ಪರಂಪರೆಯ ಗುರುಗಳನ್ನು ಶೃಂಗೇರಿ ಸಿಂಹಾಸನಾರೋಹಣ ಮಾಡುವುದರ ಮೂಲಕ ಸಮಾನತೆ ಸಾಧಿಸುವಂಥ ಒಂದು ಪ್ರಯತ್ನವನ್ನು ನಿರಂತರವಾಗಿ ಶ್ರೀಮಠ ಮಾಡಿಕೊಂಡು ಬಂದಿರತಕ್ಕಂತಹದ್ದು ಆ ಎಲ್ಲದರ ಹಿನ್ನೆಲೆಯಲ್ಲಿ ಆ ಎಲ್ಲದ ಆತ್ಮಾವಲೋಕನ ಮತ್ತು ಸಮಾಜದ ಅವಲೋಕನ ಜೊತೆಯಲ್ಲಿ ಒಂದು ಸಂಘಟನಾತ್ಮಕವಾದಂತಹ ಸಮೃದ್ಧವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರೀಮಠ ಯಾವತ್ತೂ ಸಹಿತ ನಡೆದುಕೊಂಡು ಬಂದಿದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ತುಮಕೂರು ವೀರಶೈವ ಸಮಾಜ ಸೇವಾ ಸಮಿತಿ ಅಧ್ಯಕ್ಷ ಟಿಬಿ ಶೇಖರ್ ಉಪಾಧ್ಯಕ್ಷ ಚಂದ್ರಮೌಳಿ ಮುಖಂಡರಾದ ಸತ್ಯಮಂಗಲ ಜಗದೀಶ್ ಶಿವಲಿಂಗಮ್ಮ ರೇಣುಕಾ ಪ್ರಸಾದ್ ರಕ್ಷಿತ್ ವಿರೂಪಾಕ್ಷಪ್ಪ ಇತರರು ಭಾಗಿಯಾಗಿದ್ದರು ಮಣ್ಣೆರಾಜು ಅಮೋಕ್ ಟಿವಿ ತುಮಕೂರು ಬಗರ್ ಹುಕುಂ ಸಾಗುವಳಿ ಹಕ್ಕಿಗಾಗಿ ಸಲ್ಲಿಸಿದ ಅರ್ಜಿಗಳನ್ನು ವಿಲೇವಾರಿ ಮಾಡದೆ ಸಾವಿರಾರು ರೈತರನ್ನು ಒಕ್ಕಲೆಬ್ಬಿಸುವ ಕುತಂತ್ರ ನಡೆದಿದೆ ಎಂದು ಗುಬ್ಬಿ ತಾಲೂಕು ಚೇಳೂರು ಹೋಬಳಿಯ ಪ್ರಾಂತ ರೈತ ಸಂಘದ ಮುಖಂಡರು ತುಮಕೂರಿನಲ್ಲಿ ಆರೋಪಿಸಿದ್ದಾರೆ ಪ್ರಾಂತ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಬಸವರಾಜು ಮಾತನಾಡಿ ಗುಬ್ಬಿ ತಾಲೂಕು ಚೇಳೂರು ಹೋಬಳಿಯ ಸುಮಾರು 35 ಗ್ರಾಮಗಳ ಸಾವಿರಕ್ಕೂ ಹೆಚ್ಚು ರೈತರು ಬಗರ್ ಹುಕುಂ ಸಾಗುವಳಿ ಹಕ್ಕಿಗಾಗಿ ಸಲ್ಲಿಸಿದ ಅರ್ಜಿಗಳನ್ನು ವಿಲೇವಾರಿ ಮಾಡಿಲ್ಲ ಅರಣ್ಯ ಇಲಾಖೆ ಹಾಗೂ ಪೊಲೀಸರನ್ನು ಬಳಸಿಕೊಂಡು ಸರ್ಕಾರ ರೈತರ ಮೇಲೆ ದೌರ್ಜನ್ಯ ಮಾಡುತ್ತಿದೆ ಎಂದು ಆಪಾದಿಸಿದರು ಅರಣ್ಯ ಇಲಾಖೆಯವರು ರೈತ ಭೂಮಿಯನ್ನು ಒಕ್ಕಲೆಬ್ಬಿಸಿ ಅಲ್ಲಿ ನೀಲಗಿರಿ ಗಿಡಗಳನ್ನ ನೆಟ್ಟು ಅದನ್ನು ಕಟಾವು ಮಾಡಿ ಸಾಗಿಸುವಂಥ ಒಂದು ದೊಡ್ಡ ದಂಧೆಯನ್ನು ಮಾಡ್ತಾ ಇದ್ದಾರೆ ಅಕ್ರಮ ವ್ಯವಹಾರ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆ ಸರ್ಕಾರದಿಂದ ಬರ್ತಕ್ಕಂಥ ಹಣವನ್ನು ಲಪ್ಪಾಯಿಸೋದಕ್ಕೆ ಮತ್ತು ರೈತರ ಭೂಮಿಯಲ್ಲಿ ಮರಗಳನ್ನು ಕಡಿದು ಅದನ್ನು ಅಕ್ರಮವಾಗಿ ಕಡಿದು ವ್ಯವಹಾರ ಮಾಡಿ ಕೋಟ್ಯಾಂತರ ರೂಪಾಯಿ ಲಪ್ಪಾಯಿಸೋದಕ್ಕೆ ಅವರು ಇವತ್ತು ರೈತರನ್ನು ಒಕ್ಕಲೆಬ್ಬಿಸುವಂಥ ಒಂದು ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ ಕೊಬ್ಬಿರ್ತಕ್ಕಂಥ ಅರಣ್ಯ ಇಲಾಖೆ ತನ್ನ ಹಣದ ಮೂಲಕ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ತಾಲೂಕಾಡಳಿತವನ್ನು ಕೂಡ ತನ್ನ ಹಣದ ಎಂಜಿನ ಕಾಸಿನಲ್ಲಿ ಬಲೆ ಬೀಸಿಕೊಂಡು ಇವತ್ತು ರೈತರನ್ನ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆಗೆ ಅಧೀನವಾಗಿರಬೇಕಾಗಿತ್ತು ಇವತ್ತು ಕಂದಾಯ ಇಲಾಖೆ ಮೇಲೆ ಸವಾರಿ ಮಾಡುವಂಥ ಮಟ್ಟಕ್ಕೆ ಇವತ್ತು ಬೆಳೆದಿದೆ ಇದಕ್ಕೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಅಂತ ಒಂದು ಎರಡನೇದು ರಾಜ್ಯ ಸರ್ಕಾರದ ಗೃಹ ಮಂತ್ರಿನೇ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವ ಚೇಳೂರು ಪೊಲೀಸ್ ಸ್ಟೇಷನ್ನ ಮಂಜುನಾಥ ಇಷ್ಟೊಂದು ಗೂಂಡಾ ರೀತಿಯಲ್ಲಿ ವರ್ತಿಸುವುದಕ್ಕೆ ಗೃಹ ಸಚಿವರೇ ಉಸ್ತುವಾರಿ ಸಚಿವರಾಗಿರುವ
ಒಂದು ಹಿನ್ನೆಲೆ ಮುಖ್ಯವಾದ ಕಾರಣ ಆಗಿದೆ ಅಂತಕ್ಕಂಥದ್ದು ನಮ್ಮ ಆರೋಪ. ಇಲ್ಲ ಅಂತಂದರೆ ಅದರಲ್ಲಿ ಗೃಹ ಸಚಿವರ ಪಾತ್ರ ಇಲ್ಲ ಅಂತಂದರೆ ತಕ್ಷಣವೇ ಚೇಡೂರು ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥನನ್ನು ಸಸ್ಪೆಂಡ್ ಮಾಡಿದ್ರು, ವಜಾ ಮಾಡಿದ್ರು. ಮೂರನೇ ವಿಷಯ, ಗುಬ್ಬಿ ತಹಸೀಲ್ದಾರು ಆರತಿಯವರು ನಿನ್ನೆ ದಿನ ನಮ್ಮ ಸಭೆ ಕರೆದಿದ್ರು. ಅದು ಅವರೇನು ಹೇಳ್ತಾ ಇದ್ದಾರೆ ಅಂದರೆ ಅರಣ್ಯ ಇಲಾಖೆಯವರು ಅರಣ್ಯ ಇಲಾಖೆ. ಇನ್ನು ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಯಶವಂತ್ ಮಾತನಾಡಿ, ರೈತರ ಪರ ನ್ಯಾಯ ಕೇಳಲು ಹೋದ ನಮಗೆ ಕೊಲೆ ಬೆದರಿಕೆ ಹಾಕಿರುವ ಚೇಳೂರು ಠಾಣೆ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರನ್ನು ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದರು. ಯಾರು ಬಡ ಸಾಗುವಳಿದಾರಿದ್ದಾರೆ ಅವರಿಗೆ ಜಮೀನು ಕೊಡುವ ಉದ್ದೇಶ ಆಗಿಲ್ಲ ಅನ್ನೋದು ಇಂಥ ಕಿರಿಕಿರಿಗಳ ಮೂಲಕ ಇಂಥ ಸಂಕಷ್ಟಗಳ ಮೂಲಕ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಿಂದ ಇದು ರಾಜಕೀಯ ಪ್ರೇರಿತವಾದಂಥ, ಇದರಲ್ಲಿ ಬಹಳ ಸ್ಪಷ್ಟ ಇದೆ, ಅರಣ್ಯ ಭೂಮಿ ಅಲ್ಲ ಅಂಥೇಳಿ ಇದರಲ್ಲಿ ಪಾಣಿ ಪತ್ರಿಕೆಗಳಲ್ಲಿ ಬಹಳ ಸ್ಪಷ್ಟವಾಗಿದೆ. ಪಾಣಿ ಪತ್ರಿಕೆಯಲ್ಲಿ ಪಟ್ಟಾದಾರ ಕಾಲಮಲ್ಲಿ ಸರ್ಕಾರ ಅಂತ ಇದೆ, ಅರಣ್ಯ ಅಂತ ಇಲ್ಲ, ಅರಣ್ಯ ಇಲಾಖೆ ಅಂತ ಇಲ್ಲ. ಅಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ದೌರ್ಜನ್ಯ ಮಾಡಿ ನಮ್ಮ ಭೂಮಿ ಅಂತ ಬರ್ತಾರೆ, ಪೊಲೀಸರವರಿಗೆ ರಕ್ಷಣೆ ಕೊಡ್ತಾರೆ, ಹಳ್ಳಿ ಹಳ್ಳಿಯಲ್ಲಿ ತಿರುಗಾಡಿ ಜನರನ್ನು ಬೆದರಿಸಿ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾರೆ, ಮತ್ತು ರೈತರನ್ನು ಬೆದರಿಸಿದ್ದು ಮಾತ್ರ ಅಲ್ಲ, ಈ ಹೋರಾಟಕ್ಕೆ ಈ ಬಡ ಸಾಗುವಳಿದಾರರಿಗೆ ನೇತೃತ್ವ ಕೊಟ್ಟು ಅವರನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಂಥ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಗಾತಿ ಟಿ ಯಶವಂತ್ ಅವರನ್ನು ಆ ಚೇಳೂರಿನ ಪೊಲೀಸ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ ಎತ್ತಿ ಬಿಡ್ತೀನಿ ನಿನ್ನ ಅಂತೇಳಿ ಕೊಲೆಯ ಬೆದರಿಕೆಯನ್ನು ಕೂಡ ಹಾಕುವಂಥ ಉದ್ದಟತನವನ್ನು ಕೂಡ ಇವರು ತೋರಿಸ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಬಿ ಉಮೇಶ್, ಎನ್ ಕೆ ಸುಬ್ರಹ್ಮಣ್ಯ ಹಾಗೂ ಮುಂತಾದವರು ಹಾಜರಿದ್ದರು. ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ವ್ಯಕ್ತಿಯ ಆತ್ಮಕಥನ ಎನ್ನುವುದು ಒಂದು ರೀತಿಯಲ್ಲಿ ತಪ್ಪೊಪ್ಪಿಗೆ ಕೃತಿ, ಆದರೆ ಕೆಲವರು ತಮ್ಮ ತಪ್ಪುಗಳನ್ನು ಮುಚ್ಚಿಡುವುದೇ ಹೆಚ್ಚು ಎಂದು ಸಾಹಿತಿ ಡಾಕ್ಟರ್ ದೊಡ್ಡರಂಗೇಗೌಡ ತುಮಕೂರಿನಲ್ಲಿ ಅಭಿಪ್ರಾಯಪಟ್ಟರು. ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕಸಾಪ ಡಾಕ್ಟರ್ ಸಿ ಸೋಮಶೇಖರ್, ಅಭಿಮಾನಿ ಬಳಗ ಹಾಗೂ ಸ್ವಪ್ನ ಬುಕ್ ಹೌಸ್ನವರು ಆಯೋಜಿಸಿದ್ದ ನಿವೃತ್ತ ಹಿರಿಯ ಐಎಎಸ್ ಅಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್ ಅವರ ನೀನುಲಿದ ಬದುಕು ಆತ್ಮ ನಿವೇದನಾ ಕೃತಿ ಬಿಡುಗಡೆ ಮಾಡಿ ಮಾತನಾಡಿದರು. ಡಾಕ್ಟರ್ ಸಿ ಸೋಮಶೇಖರ್ ತಮ್ಮ ಕೃತಿಯಲ್ಲಿ ತಾವು ಅನುಭವಿಸಿದ ನೋವು ನಲಿವುಗಳನ್ನು ಸಮವಾಗಿ ಚಿತ್ರಿಸಿದ್ದಾರೆ. ವ್ಯಕ್ತಿತ್ವ ಎಂಬುದು ಒಂದು ದಿನದಲ್ಲಿ ನಿರ್ಮಾಣವಾಗುವಂಥದ್ದಲ್ಲ, ಸ್ಪಷ್ಟ ತಯಾರಿ, ಸಂಕಲ್ಪ, ಅದಕ್ಕೆ ಬೇಕಾದ ದಾರಿ ಎಲ್ಲವೂ ಅಗತ್ಯ ಅಂದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆದಂತಹ ಡಾಕ್ಟರ್ ದೊಡ್ಡರಂಗೇಗೌಡ ಸರ್, ಕೃತಿಯ ಲೇಖಕ ಡಾಕ್ಟರ್ ಸಿ ಸೋಮಶೇಖರ್ ಮಾತನಾಡಿ, ನನ್ನ ಬದುಕಿನಲ್ಲಿ ಆದ ಅಂತರಂಗದ ನೋವು ಸಂಕಟಗಳನ್ನ ಈ ಕೃತಿಯ ಮೂಲಕ ನಿವೇದನೆ ಮಾಡಿಕೊಂಡಿದ್ದೇನೆ. ತುಮಕೂರು ನನ್ನ ಕರ್ಮಭೂಮಿ. ಕ್ರೀಡಾಧಿಕಾರಿಯಾಗಿ 3 ವರ್ಷ, ಜಿಲ್ಲಾಧಿಕಾರಿಯಾಗಿ 3 ವರ್ಷ ಕೆಲಸ ಮಾಡಿದ ತುಮಕೂರು ನನಗೆ 2ನೇ ತವರು ಮನೆಯಂತಿದೆ. ಇಲ್ಲಿನ ಜನ ನನಗೆ ನೀಡಿದ ಪ್ರೀತಿ, ಆಶೀರ್ವಾದ, ಸಲಹೆ ನಾನು ಮರೆಯಲು ಸಾಧ್ಯವೇ ಇಲ್ಲ. ಈಗಾಗಲೇ ಕೃತಿ 2 ಕಡೆಗಳಲ್ಲಿ ಬಿಡುಗಡೆಯಾಗಿದೆ. ಅನೇಕ ಗೆಳೆಯರು, ಹಿತೈಷಿಗಳು ಇರುವ ತುಮಕೂರು ಜಿಲ್ಲೆಯಲ್ಲಿ ಬಿಡುಗಡೆ ಮಾಡುವುದು ನನಗೆ ಹೆಚ್ಚು ಖುಷಿ ತಂದಿದೆ ಎಂದರು. ನೀನು ಅಂದರೆ ಯಾರು? ನನ್ನ ದೃಷ್ಟಿಯಲ್ಲಿ ನೀನು ಅಂದರೆ ಆ ದೈವ, ಆ ದೈವದ ಒಲುಮೆ. ನಿನ್ನೊಲುಮೆ ಎಂದರೆ ಮತ್ತೊಂದು ಒಲುಮೆ ಯಾರು? ನವಮಾಸಗಳ ಕಾಲ ತನ್ನ ಗರ್ಭದಲ್ಲಿಟ್ಟುಕೊಂಡು ನಮ್ಮನ್ನು ಸಂತೈಸಿ ಹಾರೈಸಿ ಜಗತ್ತಿಗೆ ಜನ್ಮ ಕೊಟ್ಟು ಅನೇಕ ಕನಸುಗಳನ್ನು, ಆಶಯಗಳನ್ನು ನನ್ನ ಹೃದಯದಲ್ಲಿ ಬಿತ್ತಿದಂತಹ ಅನಕ್ಷರಸ್ಥಳಾದರೂ ಸಹ ಸಂಸ್ಕಾರವಂತೆಯಾದಂತಹ ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಎನಕಂದ, ಜ್ಯೋತಿಯಾಗು ಜಗಕ್ಕೆಲ್ಲ ಎಂದು ಹರಸಿದ ನನ್ನ ತಾಯಿಯ ಒಲುಮೆ. 3ನೆಯ ಒಲುಮೆ ಗುರುಕಾರುಣ್ಯ. ಹರಮುನಿದರೆ ಗುರು ಕಾಯುವನೆ ಅನ್ನುವ ಮಾತಿದೆ. ಗುರುವೇ ಸರ್ವಸ್ವ. ಗುರುವಿನಿಂದ ಸನ್ಮಾರ್ಗವನ್ನು ಪಡೆದಂತಹ ಆ ಧನ್ಯತಾ ಭಾವ. ಹೀಗೆ ನೀನೊಲಿದ ಬದುಕು 3 ಶಕ್ತಿಗಳ, ಚೈತನ್ಯ ಸ್ಫೂರ್ತಿಗಳ ಸಂಗಮ. ಅದಕ್ಕಾಗಿಯೇ
ನನ್ನ ಈ ಕೃತಿಗೆ ಹೆಸರಿಟ್ಟದ್ದು ಮೀನೊಲಿದ ಬದುಕು. ಇನ್ನು ಈ ಸಂದರ್ಭದಲ್ಲಿ ಶಾಸಕ ಜಿಬಿ ಜ್ಯೋತಿ ಗಣೇಶ್, ಸರ್ವಮಂಗಲ ಸೋಮಶೇಖರ್, ಟೂಡಾ ಅಧ್ಯಕ್ಷ ಚಂದ್ರಶೇಖರ್, ಡಾಕ್ಟರ್ ಲಕ್ಷ್ಮಣ್ ದಾಸ್ ಎಸ್, ಚೀನಿ ಪುರುಷೋತ್ತಮ, ಉಮಾ ಮಹೇಶ್ ಇತರರು ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಿಜಯ ಸಂಕಲ್ಪ ಯಾತ್ರೆಯನ್ನು ಮುಗಿಯಿತು. ಸಮಾವೇಶದಲ್ಲಿ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅದಾದ ನಂತರ ಸ್ವಚ್ಛತೆಯನ್ನೇ ಮರೆಯಲಾಗಿದೆ. ಶಿರಾದ ದೇವಸ್ಥಾನದ ಮುಂದೆ ಊಟದ ಪೇಪರ್ ತಟ್ಟೆಗಳ ರಾಶಿ ತುಂಬಿ ಹೋಗಿದೆ. ವೇದಿಕೆಯ ಮೇಲೆ ಸ್ವಚ್ಛ ಭಾರತದ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡುವವರೇ ಸ್ವಚ್ಛತೆಯನ್ನೇ ಮರಿತ ಅನ್ನೋ ಪ್ರಶ್ನೆ ಎದ್ದಿದೆ. ಶಿರಾ ನಗರದಲ್ಲಿ ಸೋಮವಾರ ನಡೆದ ವಿಜಯ ಸಂಕಲ್ಪ ಯಾತ್ರೆಯ ಸಮಯದಲ್ಲಿ ಕಾರ್ಯಕರ್ತರಿಗೆ ಉಪಹಾರ ವ್ಯವಸ್ಥೆ ಮಾಡಲು ಬಳಸಲಾಗಿದ್ದ ನಗರದ ಗವಿ ಆಂಜನೇಯ ದೇವಾಲಯದ ಆವರಣದಲ್ಲಿ ಈಗ ಕಸದ ರಾಶಿ ತುಂಬಿದೆ. ಇಂದು ಅಮಾವಾಸ್ಯೆ ದಿನ ದೇವಾಲಯಕ್ಕೆ ಬಂದ ಭಕ್ತರಿಗೆ ಕಸದ ರಾಶಿಯ ನಡುವೆ ಭಕ್ತರು ದೇವರ ದರ್ಶನ ಪಡೆಯುವಂತಾಗಿದೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಶಿರಾ. ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಬೆಂಬಲಿಗರಿಂದ ಚುನಾವಣೆಗೆ ಮುನ್ನವೇ ಮತದಾರರಿಗೆ ಆಮಿಷವನ್ನು ಒಡ್ಡುತ್ತಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕಾನೂನು ಪ್ರಕಾರ ಎಫ್ಐಆರ್ ದಾಖಲು ಮಾಡಬೇಕು ಎಂದು ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಬಿ ಆರತಿ ಅವರಿಗೆ ಕುಕ್ಕರ ಹಂಚುತ್ತಿರುವ ಫೋಟೋ ಸಮೇತ ಮನವಿ ಸಲ್ಲಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿ ಮಾತನಾಡಿದ ಅವರು, 20 ವರ್ಷ ಆಡಳಿತ ಮಾಡಿರುವ ಶಾಸಕರು ಅಭಿವೃದ್ಧಿ ಹೆಸರಲ್ಲಿ ಮತ ಕೇಳುವ ಬದಲು ಕುಕ್ಕರ ಹಂಚಿಕೆ ಮಾಡಿ ಮತ ಕೇಳಲು ಮುಂದಾಗಿರುವುದು ನಾಚಿಕೆಗೇಡಿನ ಸಂಗತಿ. ಮತ್ತು ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬರದೇ ಇರುವ ಶಾಸಕರು ಕಾಂಗ್ರೆಸ್ ಚಿಹ್ನೆಯನ್ನ ಕುಕ್ಕರ್ ಮೇಲೆ ಅಂಟಿಸಿ ನೀಡುತ್ತಿದ್ದು ಇದು ಸಹ ಅಪರಾಧವಾಗಿದೆ. ಕೂಡಲೇ ಇದರ ಮೇಲೆಯೂ ಸಹ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಮಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನೇ ಪಡೆದಿಲ್ಲದವರು ಚಿಹ್ನೆ ಬಳಸುತ್ತಿರುವುದಕ್ಕೆ ನೈತಿಕತೆ ಇದೆಯಾ? ಸದಸ್ಯತ್ವ ಪಡೆದ ಮೇಲೆ ಅವರಿಗೆ ಕಾಂಗ್ರೆಸ್ ಪಕ್ಷ ಗೌರವಿಸುತ್ತದೆ. ಅಲ್ಲಿಯವರೆಗೂ ಯಾವುದೇ ರೀತಿಯ ನೈತಿಕತೆಯೂ ಅವರಿಗೆ ಇಲ್ಲ ಎಂದು ತಿಳಿಸಿದರು. ನಾಲ್ಕು ಬಾರಿ ಶಾಸಕರಾಗಿರ್ಬೇಕಾದ್ರೆ ಎಷ್ಟು ಗಾಂಭೀರ್ಯತೆ ಇರಬೇಕು, ಎಷ್ಟು ಗೌರವ ಇರಬೇಕು, ಎಷ್ಟು ಒಳ್ಳೆತನ ಇರಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿರ. ನೀವು ಎಷ್ಟೋ ಜನ ಇವತ್ತು ಶಾಸಕರು ಒಳ್ಳೆ ರಾಜ್ಯದ ರಾಷ್ಟ್ರದ ನಾಯಕರಾಗಿದ್ದಾರೆ. ನೀವು ಇವತ್ತು ಈ ಕ್ಷೇತ್ರಕ್ಕೆ ನಾಯಕರ ಆಗಲಿಕ್ಕೆ ಅರ್ಹತೆ ಇಲ್ಲ. ಅದರಿಂದಾನೇ ಈ ಕೆಲಸ ಮಾಡಬಾರ್ದು. ನೀವೇನಾದರೂ ನೈತಿಕತೆ ಇದ್ದರೆ ಇವತ್ತೇ ರಾಜೀನಾಮೆ ಕೊಡಿ, ನಾಳೆ ಬೆಳಗ್ಗೆ ಕಾಂಗ್ರೆಸ್ ಪಕ್ಷ ಸೇರ್ತೇವೆ. ಆವಾಗ ನಾವು ನಿಮಗೆ ಗೌರವ ಕೊಡಬೇಕಾಗುತ್ತೆ. ಅದುವರೆಗೂ ನಿಮಗೆ ಗೌರವ ಕೊಡೋಕ್ಕೆ ಅವಕಾಶ ಇಲ್ಲ. ನಾವು ಕಾಂಗ್ರೆಸ್ ಪಕ್ಷ ನಾವು ಇದುವರೆಗೂ ಕಟ್ಕೊಂಡ್ಬಂದಿದ್ದೀವಿ. ಒಳ್ಳೆಯದೋ ಕೆಟ್ಟದ್ದು 12 ಸಾವಿರನ 15 ಸಾವಿರನ 50 ಸಾವಿರನ ಅದು ನಮಗೆ ಸೇರಿದ್ದು. ನಾವು ಇದ್ದರಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮುಚ್ಕೊಂಡ್ಬಂದಿದ್ದೀವಿ. ಅವರಿಗೆ ಅವಮಾನ ಮಾಡಬೇಡಿ, ಅಗೌರವ ತರಬೇಡಿ. ನಮ್ಮ ಏನು KPCC ಪಕ್ಷಕ್ಕೆ ಅಗೌರವ ತರಬೇಡಿ, ಜಿಲ್ಲಾ ಮಟ್ಟದಲ್ಲಿ ಅಗೌರವ ತರಬೇಡಿ. ನಿಮ್ಗೇನಾರ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ನಾಳೆ ಬೆಳಿಗ್ಗೆ ಕಾಂಗ್ರೆಸ್ ಸೇರ್ಕೊಂಡು. ಇನ್ನು ಕಾಂಗ್ರೆಸ್ ಮುಖಂಡ ಪ್ರಸನ್ನ ಕುಮಾರ್ ಮಾತನಾಡಿ, ಈಗಾಗಲೇ ಶಾಸಕ ಶ್ರೀನಿವಾಸ್ ಸೋಲು ಕಂಡಿದ್ದಾರೆ, ಹಾಗಾಗಿ ಕುಕ್ಕರ್ ಹಂಚಿ ಮತ ಕೇಳಲು ಮುಂದಾಗಿರುವುದು ಶೋಚನೀಯ ಸ್ಥಿತಿ ತೋರುತ್ತಿದೆ. ಹೀಗೆಂದು ಟೀಕಿಸಿದ ಅವರು, ಕಾಂಗ್ರೆಸ್ ಪಕ್ಷವನ್ನು ಕೇವಲ 12 ಸಾವಿರ ಗೂಡು ಎಂದವರು ಮತ್ತೆ ಏತಕ್ಕೆ ಇಲ್ಲಿಗೆ ಬರುತ್ತಿದ್ದಾರೆ? ಈಗಾಗಲೇ ಸೋಲು ಕಂಡಿರುವಂತಹ ಶಾಸಕ ಶ್ರೀನಿವಾಸ್ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡುವುದು ಬೇಕಾಗಿಲ್ಲ. KPCC ಮತ್ತು AICC ಅವರು ಇದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಎಂದು ತಿಳಿಸಿದರು. ನಮ್ಮ ಹಾಲಿ ಶಾಸಕರು ಎರಡು ವಿಚಾರವನ್ನು ಪ್ರಸ್ತಾಪನೆ ಮಾಡಿದ್ದಾರೆ. ಮೊದಲನೆಯದಾಗಿ ನಾನು ಕಾಂಗ್ರೆಸ್ ಸೇರ್ಕೊಳ್ತೀನಿ ಅನ್ನೋ ಅಭಿಲಾಷೆಯನ್ನು ಮುಂದಿಟ್ಟಿದ್ದಾರೆ, ಹಾಗೂ ಸ್ವಾಭಿಮಾನ ಅನ್ನೋ ಪದವನ್ನು ಉಪಯೋಗಿಸಿದ್ದಾರೆ. ಈ ವಿಷಯವಾಗಿ ನಾನು ಎರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಯಾವ ಕ್ಷಣ 20 ವರ್ಷ MLA ಕಾಂಗ್ರೆಸ್ಸಿಗೆ ಸೇರ್ಕೊಳ್ತೀನಿ ಎಂದ ಕ್ಷಣಕ್ಕೆ ಎಲೆಕ್ಷನ್ ಮುಗಿಯೋದಕ್ಕಿಂತ ಮುಂಚೆನೆ ತಾನು ಸೋತಿದ್ದೇನೆ ಅನ್ನೋದನ್ನು ಡಿಕ್ಲೇರ್ ಮಾಡಿದ್ದಾರೆ ಅನ್ನೋದನ್ನು ತಮ್ಮಗಳ ಮುಖಾಂತರ ಜನತೆಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ತನಗೆ ಸ್ವಂತ ಶಕ್ತಿ ಇಲ್ಲ, ನನ್ನ ತಾನು ನಿಷ್ಕ್ರಿಯವಾಗಿದ್ದೇನೆ ಅಂತ ತೋರಿಸೋದನ್ನು ಈ ಹೇಳಿಕೆ ಮುಖಾಂತರ ಹೇಳಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮುಖಾಂತರ ನಾನು AICC ಮತ್ತು KPCC ವರೆಗೂ ಮನವರಿಕೆ ಮಾಡ್ಕೊಳ್ಳೋದೇನೆಂದರೆ,
20 ವರ್ಷ ಶಾಸಕರಾಗಿರೋರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡ್ರೆ ನಮ್ಮ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಭಾವ ಏನಿತ್ತಲ್ಲ ಅದನ್ನ ಈ ಕ್ಷಣ ಕಿತ್ತಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ತನಗೆ ಸ್ವಂತ ಶಕ್ತಿನೇ ಇಲ್ಲದೇ ಇರುವ ಸಂದರ್ಭದಲ್ಲಿ ಅಂತ ವ್ಯಕ್ತಿನ ಕಾಂಗ್ರೆಸ್ನ ಪಕ್ಷಕ್ಕೆ ಸೇರಿಸಿಕೊಂಡು ಅವರನ್ನ ಮತ್ತೆ ಗೆಲ್ಲಿಸೋ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಸದೃಢವಾಗಿದೆ ಕಾಂಗ್ರೆಸ್ನಲ್ಲಿ ಎಂತ ಸಾಮಾನ್ಯ ಕಾರ್ಯಕರ್ತರಿಗೆ ಇವತ್ತು ಟಿಕೆಟ್ ಕೊಟ್ಟರು ಕೂಡ ಗೆಲ್ತಾರೆ ಅಂತ ಸಂದರ್ಭದಲ್ಲಿ ಈ 12000 ಗೂಡನ್ನ ಮತ್ತೆ ನೀವು ಬಂದು ಕದ ತೊಟ್ಟ ಅವಶ್ಯಕತೆ ಇಲ್ಲ ನಿಮ್ಮ ಸೋಲನ್ನ ಎಲೆಕ್ಷನ್ ನಿನ್ನ ನಿಲ್ಲದಕ್ಕಿಂತ ಮುಂಚೆ ನೀವು ಸೋತಿದ್ದೀರಿ ಅಂತ ಹೇಳಿ ಇವತ್ತು ಜಾಹೀರಾತ್ ಮಾಡಿರೋದ್ರಿಂದ ನಿಮ್ಮ ಅವಶ್ಯಕತೆ ನಮ್ಮ ಪಕ್ಷಕ್ಕೆ ಇಲ್ಲ ಅಂತ ಈ ಮುಖಾಂತರ ಹೇಳ್ತೀನಿ ಅದೇ ಸಂದರ್ಭದಲ್ಲಿ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂತು ಅಂತ ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಾನಂದ್ ಸಿದ್ದೇಶ್ ಹೇಮಂತ್ ಶಿವು ಸೇರಿದಂತೆ ಇನ್ನಿತರರು ಹಾಜರಿದ್ದರು ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ ಪೂರ್ಣ ಪ್ರಮಾಣದ ಪಾಠ ಪ್ರವಚನಗಳು ಆಗದೇ ಇರುವುದರಿಂದ ಬಿಎ 3ನೇ ಸೆಮಿಸ್ಟರ್ ಪರೀಕ್ಷಾ ವೇಳಾಪಟ್ಟಿಯನ್ನು ಮುಂದೂಡಬೇಕು ಎಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರತಿಭಟಿಸಿ ವಿವಿ ಕುಲಪತಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಪಟ್ಟಣದಲ್ಲಿ ಉಪತಹಶೀಲ್ದಾರ್ ಕಚೇರಿ ಮುಂದೆ ಎಬಿವಿಪಿ ವಿದ್ಯಾರ್ಥಿಗಳು ಪ್ರತಿಭಟಿಸಿ ಉಪತಹಶೀಲ್ದಾರ್ ಮೂಲಕ ಮಾನ್ಯ ಕುಲಪತಿಗಳಿಗೆ ಮನವಿ ಅರ್ಜಿಯನ್ನು ಸಲ್ಲಿಸಿದರು ವಿದ್ಯಾರ್ಥಿನಿ ಫಾತಿಮಾ ಮಾತನಾಡಿ ನಮಗೆ ತಡವಾಗಿ ಕಾಲೇಜು ಆರಂಭವಾಗಿದ್ದು ಅಧ್ಯಾಯಗಳು ಪೂರ್ಣಗೊಂಡಿಲ್ಲ ಪರೀಕ್ಷಾ ವೇಳಾಪಟ್ಟಿ ಬಿಡುಗಡೆ ಮಾಡಿದ್ದು ವಿದ್ಯಾರ್ಥಿಗಳಲ್ಲಿ ಗೊಂದಲವಿದೆ ಈ ಕೂಡಲೇ ತುಮಕೂರು ವಿಶ್ವವಿದ್ಯಾಲಯ ಮಾನ್ಯ ಕುಲಪತಿಗಳು ಈ ಸಮಸ್ಯೆಗೆ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದರು ಸೆಕೆಂಡ್ ಇಯರ್ ಓದ್ತಾ ಇರೋದು ಅಂದರೆ ಫೈನಲ್ ಇಯರ್ಗೆ ಒಂದೂವರೆ ತಿಂಗಳು ಮುಂಚೆ ಕ್ಲಾಸ್ ಸ್ಟಾರ್ಟ್ ಆಗಿತ್ತು ನಮಗೆ ಒಂದೂವರೆ ತಿಂಗಳು ಲೇಟರ್ ಸ್ಟಾರ್ಟ್ ಆಗಿತ್ತು ಬಟ್ ಅವ್ರಿಗೂ ನಮಗೂ ಈಗ ಒಂದೇ ಸತಿ ಎಕ್ಸಾಮ್ ಇಟ್ಟಿದ್ದಾರೆ ನಮಗೆ ಸಿಲೆಬಸ್ ಆಗಿಲ್ಲ ಸೋರ್ಸ್ ಸಿಕ್ಕಿಲ್ಲ ಮತ್ತೆ ಯಾವುದೇ ರೀತಿ ಕ್ಲಾಸ್ಗಳು ಕಂಪ್ಲೀಟ್ ಆಗಿಲ್ಲ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ತಾಲೂಕು ಎಬಿವಿಪಿ ಸಂಚಾಲಕರಾದ ಗುರುಪ್ರಸಾದ್ ಮಾಧ್ಯಮ ಪ್ರಮುಖ ದೀಪಕ್ ನೂರ್ ಫಾತಿಮಾ ಅನೇಕ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಚಂದ್ರಶೇಖರ್ ಅಮೋಕ್ ಟಿವಿ ಚಿಕ್ಕನಾಯಕನಹಳ್ಳಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀನಂಶ್ರೀ ಭವನದಲ್ಲಿ ವಿಶೇಷ ಕೇಂದ್ರೀಯ ನೆರವು ಯೋಜನೆಯಡಿ ಪರಿಶಿಷ್ಟ ಜಾತಿ ಹಾಗೂ ಸ್ತ್ರೀ ಸಾಮರ್ಥ್ಯ ಯೋಜನೆಯ ಫಲಾನುಭವಿಗಳಿಗೆ ಚೆಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಮಾಧುಸ್ವಾಮಿ ಮಹಿಳಾ ಸಬಲೀಕರಣದ ದೃಷ್ಟಿ ಹಾಗೂ ಕುಟುಂಬ ನಿರ್ವಹಣೆಗೆ ಆರ್ಥಿಕ ಸಹಾಯದ ನಿಮಿತ್ತ ಮಹಿಳೆಯರ ಪಾಲು ಇರಲಿ ಎಂಬ ಉದ್ದೇಶದಿಂದ ಸಂಘದ ಮಹಿಳೆಯರಿಗೆ ಚೆಕ್ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು ಅವರು ಬೇರೆಯವರ ಮೇಲೆ ಅವಲಂಬನೆ ಮಾಡಿ ಮಾಡಿರುವ ಜೀವನ ಸ್ವಲ್ಪ ಮಟ್ಟಿಗೆ ಅಗ್ರ ಮಾಡಬೇಕು ಕುಟುಂಬಗಳಿಗೆ ವರ್ಮಾನದ ಮೂಲ ನಿಮ್ಮ ಕಡೆಯಿಂದಲೂ ಸ್ವಲ್ಪ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಹಲವಾರು ಯೋಜನೆಗಳನ್ನು ಮಾಡಿಕೊಂಡು ನೀವು ಇದ್ದ ಕಡೆನೇ ಮನೆಯಲ್ಲೇ ಇದ್ಕೊಂಡೆ ಏನಾದರೂ ಕೆಲಸ ಮಾಡಿ ಅಲ್ಲಿರೋ ಕಚ್ಚಾ ಪದಾರ್ಥನ ಬಳಸ್ಕೊಂಡು ಉತ್ಪಾದನೆ ಮಾಡಿ ಮಾರಾಟ ಮಾಡಿ ಅದರ ಮುಖಾಂತರ ಸ್ವಲ್ಪ ಆದಾಯನ ರೂಪಿಸ್ಕೊಳ್ಳಿ ಅನ್ನೋ ದೃಷ್ಟಿನಲ್ಲಿ ಈ ಯೋಜನೆಗಳನ್ನ ಆರಂಭ ಮಾಡಿದ್ದೀವಿ ಈ ಯೋಜನೆಗಳಿಗೆ ಅನೇಕ ರೀತಿ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಉಪಾರ ಮಾಡೋದು ಒಬ್ಬೊಬ್ಬರೇ ಮಾಡೋದು ಮತ್ತೆ ಎಲ್ಲಾದರೂ ಸಂಘಗಳನ್ನ ರಚನೆ ಮಾಡಿಕೊಂಡು ಸಂಘದ ಮುಖಾಂತರ ನೀವು ಶಕ್ತಿ ವರ್ಗಾವಣೆ ಮಾಡುವಂತ ಆಲೋಚನೆಗಳನ್ನ ಮಾಡಿ ಅದಕ್ಕಾಗಿ ಸ್ವಲ್ಪ ಸರ್ಕಾರದ ವತಿಯಿಂದ ಸಹಾಯಧನ ಮತ್ತೆ ಬ್ಯಾಂಕ್ಗಳ ವತಿಯಿಂದ ಸಾಲ ಕೊಡಿಸುವ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ ಇನ್ನು ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ವಸಂತ್ ಕುಮಾರ್ ತಾಲೂಕು ತಾಂತ್ರಿಕ ಸಂಯೋಜಕರಾದ ವಿಜಯ್ ರವಿ ರಮೇಶ್ ತಾಲೂಕಿನ ಎಲ್ಲ ಪಂಚಾಯಿತಿ ಸಂಘದ ಸದಸ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಚಂದ್ರಶೇಖರ್ ಅಮೋಕ್ ಟಿವಿ ಚಿಕ್ಕನಾಯಕನಹಳ್ಳಿ ಚಿಕ್ಕಬಳ್ಳಾಪುರ ವಕ್ಫ್ ಬೋರ್ಡ್ನಲ್ಲಿ ಗೋಲ್ಮಾಲ್ ನಡೆಯುತ್ತಿದೆ ಎಂದು ಅಧ್ಯಕ್ಷ ಮುಜಮ್ಮಿಲ್ ವಿರುದ್ಧ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಆರೋಪ ಮಾಡಿ ಕಚೇರಿಯಲ್ಲಿ ಜಗಳ ಮಾಡಿಕೊಂಡಿರುವ ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರ ವಕ್ಫ್ ಬೋರ್ಡ್ ಅಧ್ಯಕ್ಷ ಮುಜಾಮಿಲ್ ಪಾಷಾ ಏಕಪಕ್ಷೀಯ ಧೋರಣೆ ತಳೆದಿದ್ದಾರೆ ಅಧ್ಯಕ್ಷರ ಮಾದರಿಯಲ್ಲಿ ನಾವು ಉಪಾಧ್ಯಕ್ಷ ಹಾಗೂ ಸದಸ್ಯರ ನೇಮಕಾತಿಯನ್ನ ಸರ್ಕಾರವೇ ಮಾಡುತ್ತಿದ್ದು ನಮ್ಮ ಮಾತಿಗೆ ಮನ್ನಣೆ ನೀಡುತ್ತಿಲ್ಲ ಅಧ್ಯಕ್ಷರಾಗಿ 8 ತಿಂಗಳಾದರೂ ಒಂದೆರಡು ಸಭೆ ಮಾತ್ರ ಕರೆದಿದ್ದಾರೆ ಏನಾದರೂ ಕೇಳಿದ್ರೆ ತನ್ನಿಷ್ಟ ಬಂದ ಹಾಗೆ ಮಾಡ್ತೀನಿ ಅಂತ ದೌರ್ಜನ್ಯದ ಉತ್ತರ ನೀಡುತ್ತಾರೆ ಹೀಗೆ ಜಿಲ್ಲೆಯ ಚಿಂತಾಮಣಿ ಶಿಡ್ಲಘಟ್ಟ ಗುಡಿಬಂಡೆ ಬಾಗೇಪಲ್ಲಿ ಹಾಗೂ ಗೌರಿಬಿದನೂರು ಉಪಾಧ್ಯಕ್ಷರು ಸದಸ್ಯರು ಕಚೇರಿಯಲ್ಲಿದ್ದ ಅಧ್ಯಕ್ಷ ಮುಜಾಮಿಲ್ರನ್ನು ಪ್ರಶ್ನಿಸುತ್ತಿದ್ದರು ಮಾತಿಗೆ ಮಾತು ಬೆಳೆದು ಕೈಕೈ ಮಿಲಾಯಿಸುವ ಹಂತಕ್ಕೂ ತೆರಳಿತ್ತು ಮಸೀದಿಗಳ ಅಭಿವೃದ್ಧಿಗೆ ರಚಿಸುವ ಸಮಿತಿಗಳನ್ನ ಕೇಂದ್ರ ಕಚೇರಿಗೆ ಶಿಫಾರಸು ಮಾಡಲು 20-30% ಹಣ ಕೇಳಿದ್ದಾರೆಂದು ವಕ್ಫ್ ಬೋರ್ಡ್ ಉಪಾಧ್ಯಕ್ಷ ಗೌರಿಬಿದನೂರು ಮೊಹಮ್ಮದ್ ರಫಿ ಆರೋಪಿಸಿದ್ದಾರೆ ನಂದು ಗೌರಿಮೂರ್ ತಾಲೂಕು ನಾವು ಇಲ್ಲಿ ಏನಕ್ಕೆ ಸೇರಿದ್ದೀವಿ ಅಂದರೆ ಸುಮಾರು 3 ತಿಂಗಳಾಯಿತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ನಲ್ಲಿ ವಕ್ಫ್ ಬೋರ್ಡ್ದು ಮೀಟಿಂಗ್ ಆಗಿ ಸೊ ನಾವು ಪದೇ ಪದೇ ನಮ್ಮ ವಕ್ಫ್ ಆಫೀಸರ್ಗೂ ಮತ್ತು ನಮ್ಮ ಚೇರ್ಮನ್ ಸಾಹೇಬ್ರಿಗೂ ಮನವಿ ಮಾಡ್ತಾ ಇರ್ತೀವಿ ಸಾಹೇಬ್ರೆ ಮೀಟಿಂಗ್ ಮಾಡಿ ಬನ್ನಿ ನಮ್ಮ ಜೊತೆ ರೌಂಡ್ಸ್ ಹೋಗೋಣ
ನಮ್ಮ ವಕ್ ಪ್ರಾಪರ್ಟೀಸ್ ಬಗ್ಗೆ ಸ್ವಲ್ಪ ನೋಡೋಣ, ಅಲ್ಲಿ ಬಗ್ಗೆ ಫೋಕಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾನೆ ಇರ್ತೀವಿ. ಇವರು ನೋಡೋಣ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಸುಮ್ಮನೆ ಯಾಮಾರಿಸ್ತಾ ಇದ್ದಾರೆ. ನಮ್ಮ ಕೇಳ್ಪಟ್ಟಿದ್ದು ಏನಂದರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನು ನಡೀತಾ ಇದೆ ಅಂತ ನಾವು ಕೇಳ್ಪಟ್ಟಿವಿ. ಇವತ್ತು ನಾವೆಲ್ಲ ಸೇರಿಬಿಟ್ಟು ಬನ್ನಿ, ನಾವುಬಿಟ್ಟು ನಾವೇ ಡೈರೆಕ್ಟ್ ಕೇಳೋಣ ಪ್ರಶ್ನೆಗಳು ಏನಾಗ್ತದೆ ಅಂತ ಕೇಳಿದ್ದಕ್ಕೆ ನಮ್ಮ ಹಿರಿಯರಿಗಾಗದ ನಮ್ಮ ಇಬ್ರಾಹಿಂ ಸಾಹೇಬ್ರಿಗೂ ಮತ್ತು ನಮ್ಮ ಹೌಸ್ ಸಾಹೇಬ್ರಿಗೂ ಒಡಕೆ ಬರ್ತಾರೆ, ಕೆಟ್ಟ ಲ್ಯಾಂಗ್ವೇಜಸ್ ಯೂಸ್ ಮಾಡ್ತಾರೆ. ನಾವು ಬಂದಿರೋದು ನ್ಯಾಯ ಕೊಡ್ಸಕ್ಕೆ ಜನರಿಗೆ, ಅದರಲ್ಲಿ ಬಂದುಬಿಟ್ಟು ಕೆಟ್ಟ ಮಾತಾಡೋದು ಸರಿಯಿಲ್ಲ ಅಲ್ವಾ. ಸರಿ, ನಮ್ಮಿಂದ ಸುಮಾರು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟ್ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಾಗಿರ್ಬೋದು, ಕ್ರಿಶ್ಚಿಯನ್ ಬಾಂಧವರು ಎಲ್ಲರೂ ನಮಗೆ ನಂಬಿದ್ದಾರೆ, ನಂಬಿಟ್ಟು ಜಾಗ ಕಳಿಸಿದ್ದಾರೆ, ಪವಿತ್ರವಾದ ಜಾಗದಲ್ಲಿ ನಮಗೆ ಕೂತ್ಕೊಂಡು ಕೆಲಸ ಮಾಡಿ ಅಂತ ಕಳಿಸಿದ್ದಾರೆ. ಅದನ್ನು ಪವಿತ್ರವಾದ ಕೆಲಸ ಪವಿತ್ರ ಕೆಲಸ ಮಾಡೋಕ್ಕೆ ಬಂದಮೇಲೆ ನಾವು ಪವಿತ್ರದ ಕೆಲಸನೇ ಮಾಡಬೇಕು ತಾನೆ. ಅದು ಬಿಟ್ಬಿಟ್ಟು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡೋದು ಆ ಥರ ಮಾಡಿದರೆ ಯಾರಿಗೂ ಇಷ್ಟ ಆಗುತ್ತೆ ಹೇಳಿ. ಆರೋಪಿತರ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿದ ಅಧ್ಯಕ್ಷ ಮುಜಾಮಿಲ್, ಸಭೆಗಳಿಗೆ ಮಾಹಿತಿ ನೀಡಿದ್ದೇನೆ, ಚಿಂತಾಮಣಿ ಮಸೀದಿಯಲ್ಲಿ 10-12 ಲಕ್ಷ ರೂಗಳು ಅಕ್ರಮವಾಗಿ ಡ್ರಾ ಮಾಡಿದ್ದಾರೆ, ಅದಕ್ಕೆ ಜಂಟಿ ಖಾತೆ ಮಾಡಿಸಿದ್ದಕ್ಕೆ ಇವರು ಹೀಗೆ ಗಲಾಟೆ ಮಾಡುತ್ತಿದ್ದಾರೆ ಅಷ್ಟೇ ಎಂದು ಇಡಿ ಉಪಾಧ್ಯಕ್ಷರು ಸದಸ್ಯರು ಆರೋಪಿಸಿರುವ ಎಲ್ಲ ಆರೋಪಗಳಿಂದ ನುಣುಚಿಕೊಳ್ಳುವ ಪ್ರಯತ್ನ ಮಾಡಿದರು. ಎಷ್ಟು ಏನೇನು ಆಗಿದೆ ಎಲ್ಲ ಇಲ್ಲೇ ಇದೆ. ಏನಿದೆ ಇದು ಕಮಿಟಿಗಳು ಹೇಳಿದ್ರಲ್ಲ, ಕಮಿಟಿ ಡಿ ಡಬ್ಲ್ಯೂ ಎಸ್ ಫೋರ್ಸ್ ಎಲ್ಲ ವಿಡ್ರಾ ಮಾಡಿದ್ದಾರೆ, ಸರ್ಕ್ಯುಲರ್ ಬಂದಿದೆ. ಯಾವತ್ತು ಡೇಟ್ ಆರು ಹನ್ನೆರಡು ಸರ್ಕ್ಯುಲರ್ ಬಂದಿರೋದು. ಯಾವುದು ಕಮಿಟಿಗಳು ನಾವು ಮಾಡೋಂಗಿಲ್ಲ, ಬಿಲೋ 1 ಲ್ಯಾಕ್ ಏನೇ ಇದ್ರು ಬಿಲೋ 1 ಲ್ಯಾಕ್ ಬಂದು ನಾವು ಇಲ್ಲೇ ಮಾಡ್ಬೋದಾಗಿತ್ತು, ಕಂಟ್ರೋಲ್ ಇಲ್ಲೇ ಕೊಡಬೇಕಾಗಿತ್ತು. ಇವಾಗ ಇಲ್ಲ, ಏನಿದ್ರೂ ನಾವು ಡೈರೆಕ್ಟ್ ರೆಡ್ ಆಫೀಸ್ಗೆ ಕಳಿಸ್ಬೋದು. ಇವಾಗ ವೈಸ್ ಚೇರ್ಮನ್ ನಿಮ್ಗೆ ಎಷ್ಟು ಪವರ್ ಇರುತ್ತೆ? ನಾವು ಫೈನಲೈಸ್ ಮಾಡ್ಬೋದು, ಕುತ್ಕೊಂಡು ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ತೀರ್ಮಾನ ಮಾಡಿ ಹೇಳ್ಬೋದು. ಇದನ್ನ ಒಳ್ಳೆ ಇವ್ರನ್ನ ಮಾಡಿ ಅಂತ ಹೇಳ್ಬೋದು, ರೆಕಮೆಂಡ್ ಮಾಡಿ ಕಳಿಸ್ಬೋದು, ಮಾಡೋದು ಬೋರ್ಡ್ ಹೋಗ್ಬೋದು, ಸ್ಟೇಟ್ಮೆಂಟ್ ಮಾಡ್ಬೋದು. ಇನ್ನು ಜಿಲ್ಲೆಯ ಅಲ್ಪಸಂಖ್ಯಾತರು ಮಸೀದಿಗಳ ಅಭಿವೃದ್ಧಿಗೆ ಸರ್ಕಾರದಿಂದ ನೇಮಕವಾಗಿರುವ ವಕ್ಫ್ ಬೋರ್ಡ್ನಲ್ಲಿ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ 21 ಜನ ಸದಸ್ಯರು 7 ಜನ ಉಪಾಧ್ಯಕ್ಷರು ಸಮಿತಿಯಲ್ಲಿದ್ದು ಎಲ್ಲರನ್ನೂ ಒಟ್ಟೊಟ್ಟಿಗೆ ಕರೆದುಕೊಂಡು ಹೋಗಬೇಕಾಗಿರುವುದು ಅಧ್ಯಕ್ಷರ ಜವಾಬ್ದಾರಿ ಆಗಿರುತ್ತದೆ. ಆದರೆ ಯಾರನ್ನೂ ಗಣನೆಗೆ ತೆಗೆದುಕೊಳ್ಳದೆ ತಿಂಗಳಾನುಗಟ್ಟಲೆ ಸಭೆ ಕರೆಯದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗದ ಕಾರಣ ಈಗ ಎಲ್ಲರೂ ತಿರುಗಿ ಬಿದ್ದಿದ್ದು ಒಂದೇ ಸಾರಿ ಕಚೇರಿಗೆ ನುಗ್ಗಿ ಪ್ರಶ್ನೆಗಳನ್ನು ಕೇಳಿದ್ದರಿಂದ ಅಧ್ಯಕ್ಷರು ಅವರಿಗೆ ಉತ್ತರಿಸಲಾಗದೆ ತಬ್ಬಿಬ್ಬಾಗಿದ್ದು ಬಾಯಿಗೆ ಬಂದಂತೆ ಬೈದಾಡಿಕೊಳ್ಳುವ ಸ್ಥಿತಿಗೆ ವಕ್ಫ್ ಬೋರ್ಡ್ ಬಂದು ನಿಂತಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಜಿಎನ್ ವೇಣುಗೋಪಾಲ್ ಅವರು ಶ್ರೀನಿವಾಸ ಕಲ್ಯಾಣೋತ್ಸವ ಆಯೋಜನೆ ಮಾಡಿದ್ದು ಈ ಮೂಲಕ ಮತದಾರರನ್ನು ಸೆಳೆಯುವ ಯತ್ನಕ್ಕೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜು ಮೈದಾನದಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಜಿಎನ್ ವೇಣುಗೋಪಾಲ್ ಶ್ರೀನಿವಾಸ ಕಲ್ಯಾಣೋತ್ಸವ ಆಯೋಜನೆ ಮಾಡಿದ್ದು ತಿರುಪತಿ ತಿಮ್ಮಪ್ಪನ ಕಲ್ಯಾಣೋತ್ಸವದ ಮೂಲಕ ಮತದಾರರಿಗೆ ಗಾಳ ಹಾಕಲು ಮುಂದಾಗಿದ್ದಾರೆ. ಇನ್ನು ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿ ಕಲ್ಯಾಣೋತ್ಸವಕ್ಕೆ ನಗರ ಸೇರಿದಂತೆ ತಾಲೂಕಿನ ಹಲವು ಗ್ರಾಮಗಳಿಂದ ಸಾವಿರಾರು ಜನರು ಆಗಮಿಸಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಗೋವಿಂದನ ಕೃಪೆಗೆ ಪಾತ್ರರಾದರು. ಇನ್ನು ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿದ್ದ ಸಾರ್ವಜನಿಕರಿಗೆ ಉಚಿತ ಪಂಚೆ ಟವಲ್ ವಿತರಿಸುವುದರ ಜೊತೆಗೆ ಭಕ್ತಾದಿಗಳಿಗೆ ತಿರುಪತಿಯಲ್ಲಿ ನೀಡುವ ಪೊಂಗಲ್, ಮೊಸರನ್ನ, ಲಾಡು ಸೇರಿದಂತೆ ತಿಮ್ಮಪ್ಪನ ಪ್ರಸಾದವನ್ನು ವಿತರಿಸಿದರು. ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿದ್ದ ಬಿಜೆಪಿ ಪಕ್ಷದ ವಿಧಾನ ಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ ಮಾತನಾಡಿ, ಚಿಂತಾಮಣಿಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವದ ಮೂಲಕ ಬಿಜೆಪಿಗೆ ಹೆಚ್ಚಿನ ಬಲ ಬಂದಿದೆ, ಹಿಂದುತ್ವವನ್ನೇ ಬಂಡವಾಳ ಮಾಡಿಕೊಂಡಿದೆ ಎಂಬ ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟು ನೀಡಿದರು. ಒಟ್ಟಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿದ ಬೆನ್ನಲ್ಲೇ ಜಿಲ್ಲೆಯ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಸಚಿವ ಸುಧಾಕರನ್ನೇ ಫಾಲೋ ಮಾಡಿ ಕಲ್ಯಾಣೋತ್ಸವಕ್ಕೆ ಉಚಿತ ಗಿಫ್ಟ್ಗಳನ್ನು ಸಾವಿರಾರು ಜನರನ್ನು ಕರೆಸಿ ತಿಮ್ಮಪ್ಪನ ಹೆಸರಲ್ಲಿ ಮತಬೇಟೆಗೆ ಇಳಿದಿದ್ದಾರೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.